ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ, ಕೆರೆಕಟ್ಟೆಗಳು ಕೂಡ ತುಂಬಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ. ಇದರ ನಡುವೆ ಮಳೆ ಹೆಚ್ಚಾಗಿರುವ ಕಾರಣ ಮನೆಗಳು ಕುಸಿತಾ ಇದೆ. ನಾನು ಕೂಡ ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಕ್ಷೇತ್ರ ಪ್ರವಾಸ ಮಾಡಿದಾಗ ಅಲ್ಲೂ ಕೂಡ ಬಡವರು ಮನೆನ ಕಳೆದುಕೊಂಡಿರ್ತಕ್ಕಂಥದ್ದು ನಾನು ಸ್ವತಃ ನನ್ನ ಕಣ್ಣಾರೆ ನೋಡಿದ್ದೇನೆ. ನಿನ್ನೆ ದಿನ ಅಂಕೋಲಾ ತಾಲೂಕಿನಲ್ಲಿ ಉಳುವಾರೆ ಶಿರೂರು ಆ ಭಾಗದಲ್ಲೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ. ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಹೆಚ್ಚಾಗಿರುವ ಕಾರಣ ಬಡವರು ಮನೆ ಕುಸಿತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಏನು ಬಡವರು ಮನೆಯನ್ನ ಕಳೆದುಕೊಂಡಿದ್ದಾರೆ, ಹೆಚ್ಚು ಪ್ರವಾಹ ಆಗಿರೋದ್ರಿಂದ ಮಳೆ ಹೆಚ್ಚಾಗಿರೋದ್ರಿಂದ ಮನೆಗಳೇನು ಕುಸಿತಿದೆ, ಬಡವರೇನು ಮನೆ ಕಳೆದುಕೊಂಡಿದ್ದಾರೆ. ಹಿಂದೆ ತಮಗೆ ನೆನಪಿರಬಹುದು, ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎನ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಯಾರು ಬಡವರು ಮನೆ ಕಳ್ಕೊಂಡಿದ್ದಾರೆ, ಆ ಮನೆನ ಕಳ್ಕೊಂಡಿತ್ತು ಅಂದ್ರೆ ಬಡವರಿಗೆ ಎನ್ಡಿಆರ್ಎಫ್ ನಾಮ್ಸ್ ಪ್ರಕಾರ 1 ಲಕ್ಷ ಚಿಲ್ಲರೆ ಕೊಡ್ತಾ ಇದ್ರು. ಆದರೆ 1 ಲಕ್ಷ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ ಅಂತೇಳಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರವನ್ನ ಕೈಗೊಂಡಿದ್ರು, ಬಡವರ ಪರವಾಗಿರ್ತಕ್ಕಂಥ ನಿರ್ಧಾರವನ್ನ ಕೈಗೊಂಡಿದ್ರು. ಯಾವ ಮನೆಗಳು ಗೋಡೆ ಕುಸಿತಾಗಿರ್ತದೆ ಅಂತದಕ್ಕೆ ಎನ್ಡಿಆರ್ಎಫ್ ನಾರ್ಮ್ ಪ್ರಕಾರ 40,000 ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಕೂಡ ಹಿಂದಿನ ಬಿಜೆಪಿ ಸರ್ಕಾರ ಕೈಗೊಂಡಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಏನೋ ರಾಜ್ಯಾದ್ಯಂತ ಮಳೆ ಜಾಸ್ತಿ ಆಗಿ ಬಡವರು ಮನೆ ಕಳೆದುಕೊಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಏನು ಹಿಂದೆ ಯಾವ ರೀತಿ ಕೊಡ್ತಾ ಇದ್ರು ಮನೆ ಕಳ್ಕೊಂಡಂತವರಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಬಡವರಿಗೆ, ಮತ್ತು ಅರೆ ಬರೆ ಏನು ಗೋಡೆಗಳು ಕುಸಿದಂತಹ ಸಂದರ್ಭದಲ್ಲಿ 40,000 ರೂಪಾಯಿ ಎನ್ಡಿಆರ್ಎಫ್ ನಾಮ್ಸ್ ಏನಿತ್ತು 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಆ ಪ್ರಕಾರ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತತ್ಕ್ಷಣ ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಿನ್ನೆ ದಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಏನು ಪ್ರವಾಹ ಪೀಡಿತ ಗ್ರಾಮಗಳಾಗಿರ್ತಕ್ಕಂಥ ಉಳುವಾರೆ ಮತ್ತು ಶಿರೂರು ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ. ನಮಗೆ ತಿಳಿದಿದೆ ಕಳೆದ 6-7 ದಿನಗಳಿಂದ ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಅನಾಹುತ ಏನು ಆಗಿದೆ, ಸಾವು ನೋವುಗಳಾಗಿದೆ, ಮನೆಗಳು ಕಳೆದುಕೊಂಡಿದ್ದಾರೆ, ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು ಆ ಒಂದು ನೀರಿನ ಒಂದು ರಭಸಕ್ಕೆ. ಇಲ್ಲಿ ಒಂದು ವಿಚಾರವನ್ನ ಕ್ಷೇತ್ರದ ಶಾಸಕರು ಕೂಡ ಮರೆತಿದ್ದಾರೆ, ಸಚಿವರು ಕೂಡ ಮರೆತಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒತ್ತಾಯವನ್ನು ಮಾಡ್ತೇನೆ, ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ 5 ಸದಸ್ಯರು ಪ್ರಾಣವನ್ನು ಕಳೆದುಕೊಂಡಿರತಕ್ಕಂಥದ್ದು ಒಂದು ಕಡೆ. ಲಕ್ಷ್ಮಣ್ ನಾಯಕ್ನ ಭಾವ ಜಗನ್ನಾಥ್ ನಾಯಕ್ ಅವನು ಕೂಡ ಇದರಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು ಇನ್ನೂ ಕೂಡ ಬಾಡಿ ಸಿಕ್ಕಿಲ್ಲ. ಪಾಪ 3 ಜನ ಹೆಣ್ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರು ಒಂದು ರೀತಿ ನಿರ್ಗತಿಕರಾಗಿದ್ದಾರೆ, ಏನೂ ಕೂಡ ತೋಚ್ತಾ ಇಲ್ಲ. ಆದರೆ ಅವ್ರ ಮನೆಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ, ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ. ನಿನ್ನೆ ದಿನ ನಾನು ಅವ್ರ ಮನೆಗೆ ಭೇಟಿಯನ್ನು ನೀಡತಕ್ಕಂಥ ಪ್ರಯತ್ನ ಮಾಡಿದೆ, ಮಾಡಿ ಅವರ ತಾಯಿ ಅವರ ಶ್ರೀಮತಿಯವ್ರನ್ನ ಅವರ ಹೆಣ್ಮಕ್ಕಳನ್ನ ಅವರನ್ನು ಕೂಡ ನಿನ್ನೆ ದಿನ ನಾನು ಭೇಟಿ ಮಾಡಿ ಬಂದಿದ್ದೇನೆ. ಪಾಪ ಯಾರೂ ಕೂಡ ಅವ್ರ ಮನೆಗೆ ಭೇಟಿ ನೀಡಿಲ್ಲ, ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಕಾನೂನೇನೋ ಇರಬಹುದು, ಯಾಕೆಂತೇಳಿದ್ರೆ ಆ ಒಂದು ಜಗನ್ನಾಥ್ ನಾಯಕ್ ಬಾಡಿನೂ ಕೂಡ ಸಿಕ್ಕಿಲ್ಲ, ಒಪ್ಕೊಳ್ತಾನೆ. ಆದರೆ ಪಾಪ ಆ ಕುಟುಂಬ ತುಂಬಾ ಬಡ ಕುಟುಂಬ ಇದೆ, ಆ ಕುಟುಂಬಕ್ಕೆ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು, ಪರಿಹಾರವನ್ನು ಕೂಡ ನೀಡಬೇಕು ಅಂತ ಅನ್ನುವ ಒತ್ತಾಯವನ್ನು ಕೂಡ ನಾನು ಮಾಡೋನಿದ್ದೇನೆ, ನಾನು ಮಾಡ್ತಾ ಇದ್ದೇನೆ, ಮಾಡ್ತೇನಪ್ಪ. ಜೀರೋ ಅವರಲ್ಲಿ ಇವತ್ತು ಈ ಪ್ರಶ್ನೆನ ಎತ್ತಾ ಇದ್ದೇನೆ, ಶೂನ್ಯ ವೇಳೆಯಲ್ಲಿ ಈ ವಿಚಾರನ ಪ್ರಸ್ತಾಪನೂ ಕೂಡ ನಾನು ಮಾಡ್ತೇನೆ.